ಜಿದ್ದಿಗೆ ಜಿದ್ದಾ ಜಿದ್ದಿ ಯುದ್ಧ ನೋಡೋಣ ನಾನಾ ನೀನ ಬಾ ನೀನಿಟ್ಟ ಸವ್ವಾಲಿಗೆ ನಾ ಸಿದ್ಧ ಸೇರಿಗೆ ಸವ್ವ ಸೇರು ಬಾ ಹೆಡೆ ಮುರಿಯ ಕಟ್ಟಿ ಸುಡುಗಾಡಿ ಗಟ್ಟಿ ಬಿಡುವೆ. ನಮಸ್ಕಾರ ವೀಕ್ಷಕರೇ. ಅರಣ್ಯದಲ್ಲಿ ಅರ್ಜುನ, ಓಂಕಾರ, ಬಾಟ್ಲಿ ಬಾಯಿ ನಡಮುರದ ಇನ್ಸ್ಪೆಕ್ಟರ್ ಕಮ್ಮತ್ತಿಗಿ, ಇದೊಂದು ಕ್ರೈಮ್ ಸ್ಟೋರಿ ವೀಕ್ಷಕರೇ. ಧಾರವಾಡದ ಈ ಕಿತ್ತೂರು ಕಡೆ ಹೋಗ್ತಾ ಸಾಯಿ ಅರಣ್ಯ ಅಂಥೇಳಿ ಒಂದು ಹೋಟೆಲ್ ಇದೆ. ಅಲ್ಲಿ ಆ ಅರಣ್ಯದ ಮಾಲೀಕರಿಗೆ ಸುಮಾರು ಸ್ನೇಹಿತರು, ಎಲ್ಲರೂ ಸ್ನೇಹಿತರು, ಯಾಕಂದರೆ ಅವರು ಸ್ನೇಹಜೀವಿ. ಹಂಗಂತ ಹೇಳ್ತಾರಲ್ಲ, ಒಂದೊಂದು ಸತಿ ಬಿಡೆಗೆ ಬಿದ್ದು ಬಸರಾಗಿ ಹಡಿದಾರ ಸತ್ರ ಅಂತ ಹೇಳ್ತಾರಲ್ಲ, ಹಂಗೆ ಆಗಬಾರ್ದು. ಇಲ್ಲಿ ಸಿಗಲಾರ ಜಾಗದಲ್ಲಿ ಎಣ್ಣೆ ಸಿಗ್ತಾ ಇದೆ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಈಗ ಚುನಾವಣೆ ನೀತಿ ಸಂಹಿತೆ, ಟೈಮ್ ಮೇಂಟೈನ್ ಮಾಡಬೇಕು. ಎಲ್ಲೆಂದ್ರಲ್ಲೇ ಬಾಟ್ಲಿಗಳು ಮಾರಂಗಿಲ್ಲ, ರೊಕ್ಕ ಹಂಚಂಗಿಲ್ಲ, ಹೋಗಂಗಿಲ್ಲ, ದುಡ್ಡು ಎಲ್ಲೆಂದ್ರಲ್ಲೇ ತೊಗೊಂಡು ಹೋಗಂಗಿಲ್ಲ. ಹಣ ತೊಗೊಂಡೋದ್ರು ಕೂಡ ಅದು ಎದಕ್ಕೆ ಅಂತೇಳಿ ದಾಖಲೆ ತೋರಿಸ್ಬೇಕು. ದಾಖಲೆ ತೋರಿಸಿಲ್ಲ ಅಂದರೆ ಅದನ್ನು ವಶಪಡಿಸ್ಕೊಳ್ತಾರೆ. ಹಾಗೆ ಸರಾಯಿಗಳು ಅಲ್ಲಲ್ಲಿ ಸಿಕ್ಕರೆ ಅದನ್ನು ಹಿಡಿತಾರೆ. ಎಲ್ಲಿ ತೊಗೊಂಡು ಹೋಗಿದ್ರಿ, ಯಾರಿಗೆ ಹಂಚಲಿಕ್ಕೆ ತೊಗೊಂಡು ಹೋಗಿದ್ರಿ, ಇದು ಯಾಕೆ ಸಿಕ್ತು? ಇಲ್ಲಿ ಎಣ್ಣೆ ಸಿಗಲಾರದ ಜಾಗದಲ್ಲಿ ಎಣ್ಣೆ ಏಟುಗಳು ಬೀಳ್ತವೆ ಅಂತಂದರೆ ಅದು ಇಲ್ಲಿ ಮಾತ್ರ, ನಮ್ಮಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಅಂತಿರೋ ಹೆಂಗಂತಿರೋ ನೋಡಿ. ಇಲ್ಲಿ ಭಾಳ ಅದ್ಭುತವಾದ ಹೋಟಲ್ಲು, ಅದರಲ್ಲಿ ಡೌಟ್ ಇಲ್ಲ. ಆದರೆ ಇಲ್ಲಿ ಬಾಟ್ಲಿ ಬಾಯಿಗಳು ಎಣ್ಣೆ ಹೊಡಿತಾ ಕೂತ್ಕೊಂಡಿದ್ರು. ಇಲ್ಲಿ ನಾಲ್ಕು ಜನ, ವಿಶೇಷವಾಗಿ ಓಂಕಾರ ರಾಯಚೂರು ಅಂಥೇಳಿ ಅರೋಡಿ ಶೀಟರ್ ಅಂತ ಹೇಳ್ತಾರೆ ಅವರು, ಟೌನ್ ಸ್ಟೇಷನ್ನಲ್ಲಿ ತಮ್ಮ ಪಾಡಿಗೆ ತಾವು ಏನೋ ಹುಡ್ಕೊಳ್ತಾ ಇದ್ರೆ ಕಾಣಿಸ್ತದೆ. ಆದ್ರೆ ಯಾವ ರೀತಿ ಆಯಿತು ಅಂತಂದರೆ, ಕೆಲವೊಬ್ರು ಹೇಳ್ತಾ ಇದ್ರು ಇಲ್ಲ ಸರ್ ಅವನಂಥವನಲ್ಲ ಅಂತೇಳಿ, ಕೆಲವೊಬ್ರು ಅಂಥವನೇ ಅಂತ ಹೇಳ್ತಾ ಇದ್ರು. ಅದನ್ನು ನಿಮ್ಗೆ ಎರಡೂ ನಿಮಗೆ ತೋರಿಸ್ತೀವಿ. ಅರ್ಜುನ್ ಅಂತೇಳಿ ಪೊಲೀಸ್ ಅಪ್ಪ, ಇವರು ಅಲ್ಲಿ ಹೋಗಿರ್ತಾರೆ. ಹೋದಾಗ ಬೇರೆದಕ್ಕೆ ಊಟಕ್ಕೆ ಇನ್ನೊಂದಕ್ಕೆ ಹೋಗಿರ್ತಾರೆ, ಅವರೇನು ಕುಡ್ದಿರಂಗಿಲ್ಲ. ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಆ ಬಾಟ್ಲಿ ಬಾಯಿಗಳು ಇವ್ರಿಗೆ ಏನೋ ಒಂದು ಹಾಕೆಟ್ ಹಾಕ್ತಾರೆ. ಏನಪ್ಪ ಟೈಮ್ ನೋಡು ಅಂತ ಹೇಳ್ತಾರೆ, ಅಥವಾ ಇನ್ನೊಂದು ಹೇಳ್ತಾರೆ. ಅಲ್ಲಿ ಅದು ಹೇಳ್ತಾರಲ್ಲ, ಮುಂದೆ ತನಿಖೆನಲ್ಲಿ ಏನಾಗ್ತದೆ ಮುಂದೆ ಅದರಲ್ಲೇ ಗೊತ್ತಾಗ್ತದೆ. ಈಗ ಆ ನಾಲ್ಕು ಜನರು ಅಂಧರಾಗಿದ್ದಾರೆ. ಯಾಕೆ ಅಂತ ಹೇಳ್ತಾನೆ, ಈಗ ಸುಮ್ಮನೆ ನಾರ್ಮಲ್ಲಾಗಿ ಯಾರ ಮೇಲೆ ಹಲ್ಲೆ ಮಾಡಿದರೂ ಕೂಡ ಪೊಲೀಸರು ಬಿಡಲ್ಲ, ಇನ್ನು ಪೊಲೀಸರಿಗೆ ಬಾಟ್ಲಿ ತೊಗೊಂಡು ಹೊಡೆದ್ರೆ ಹೆಂಗಾಗಬೇಕು? ಅರ್ಜುನಿಗೆ ಏಟು ಬಿಡ್ತದೆ, ಎಮ್ ಎಲ್ ಸಿ ಆಗ್ತದೆ, ರಕ್ತ ಸ್ರಾವ ಆಗ್ತದೆ. ಅದು ಕಿವಿಯ ಕೆಳಗಡೆ ಆತಿಗೆ ಬಾಟ್ಲಿಯಿಂದ ಹೊಡಿತಾರೆ. ಹೊಡೆದವರು ಈ ಓಂಕಾರ ರಾಯಚೂರು ಅಂಥೇಳಿ ಆತನ ತಂಡ, ನಾಲ್ಕು ಜನ. ಮರುದಿವಸ ಅವರನ್ನು ಇನ್ಸ್ಪೆಕ್ಟರ್ ಶಿವಾನಂದ್ ಕಮತಿಗೆ ಅವರು ಒಂದು ರೀತಿಯಿಂದ ಬೇಟೆ ಆಡ್ತಾರೆ. ನಾಯಿ ಪಾಠ ಮಾಡ್ತಾರೆ, ಎಲ್ಲೆಂದ್ರಲ್ಲಿ ಬರೋಬ್ಬರಿ ರಿಪೇರಿ ಮಾಡಿ ಕಳಿಸ್ತಾರೆ. ಮೂರ್ತಿಯನ್ನು ಕಟ್ಟದಂಗೆ ಕಡದೀವಿ ಅನ್ನೋ ಅರ್ಥದಲ್ಲಿ ಒಳಗಡೆ ಇದ್ದಾರೆ, ಸರಿಯಾಗಿ ರಿಪೇರಿ ಆಗಿದೆ. ಇಲ್ಲಿ ಈ ವ್ಯಕ್ತಿಗಳು ಹಿಂಗೆ ಎಣ್ಣೆ ಏಟಿನಲ್ಲಿ ಹಿಂಗೆ ಮಾಡಿದರು ಅನ್ನೋದಕ್ಕೆ, ಇಲ್ಲಿ ಟೌನಲ್ಲಿ ಕೂಡ ಒಬ್ಬರು ಅಜಯ್ ಪಟಾರಿ ಅನ್ನೋರು ನಮಗೆ ಫೋನ್ ಮಾಡ್ತಾರೆ, ಸರ್ ಮೊನ್ನೆ ನೀವು ಒಂದು ಏನೋ ಹಾಕಿದ್ರಲ್ಲ ಸರ್ ನ್ಯೂಸ್ನಲ್ಲಿ, ಅದನ್ನು ನೋಡಿದಾಗ ನಾನು ನನ್ನ ಹಳೆಯ 2006 ಕೆಳಗಿನ ಘಟನೆಯನ್ನು ತೋರಿಸ್ತೀನಿ, ಅಲ್ಲಿ ಕೂಡ ಬಾಟ್ಲಿ ತಗೊಂಡು ಹೊಡೆದಿದ್ದಾರೆ, ನಮ್ಮ ಅಣ್ಣನ ಮಗನಿಗೆ ಹೊಡೆದಿದ್ದಾರೆ. ಆತನ ಆ ಏಟನ್ನು ನೋಡಿ ನಂತರ ರಾಜಿಗೆ ಅಂತ ಕರೀತಾರೆ, ನಿಮಗೆ ಆ ವಿಡಿಯೋ ತೋರಿಸ್ತೀನಿ ಅಂತ ಹೇಳಿ ಕರೀತಾರೆ, ಅದನ್ನು ನಿಮಗೆ ತೋರಿಸ್ತೇನೆ. ಇಲ್ಲಿ ಕಮತಿಗೆ ಅವರು ಮಾತ್ರ ಜಬರ್ದಸ್ತ್ ಕೆಲಸ ಮಾಡಿದ್ದಾರೆ. ಹಾಗೆ ಇಲ್ಲಿ ಹೇಳ್ತಾರಲ್ಲ ಕೆಲವೊಂದು ವಿಷಯದಲ್ಲಿ, ನಮ್ಮ ಆಗಲೇ ಹೇಳ್ತಾ ಇದ್ದೆ, ಚನ್ನಣ್ಣ ಅವರು ಪೊಲೀಸರಿಗೆ ಏನಾದರೂ ಆಯಿತು ಅಂದರೆ ಫಸ್ಟ್ ಬರ್ತಾರೆ, ಯಾಕಂದರೆ ಇದರ ಗೌರವವೇ ಗೌರವ. ಇನ್ನು ಕಮತಿಗೆ ಅವರು ಯಾವ ಇನ್ಫ್ಲೂಯೆನ್ಸ್ಗೆ ಬಗ್ಗೋದಿಲ್ಲ. ಇವರನ್ನ ಕರ್ಕೊಂಬಂದು ಅಲ್ಲಿ ನಾದಬ್ರಹ್ಮ ಅನ್ನೋ ರೀತಿಯಲ್ಲಿ ನಾದ್ತಾ ಇರುವಾಗ ಸುಮಾರು ಜನ ಬಂದರು ಬಿಡಿಸ್ಲಿಕ್ಕೆ ಅಂಥೇಳಿ. ಇಲ್ಲಿ ಪ್ರಶ್ನೆ ಉದ್ಭವ ಆಗೋದು, ಸ್ಟೇಷನಿಗೇನು ಬರ್ತಿರಲ್ಲ, ಎದಕ್ಕೆ ಬರ್ತೀರಿ ನೀವು? ನಿಮ್ಮವರಂತ ಬರ್ತೀರೋ, ಅವ್ರು ಏನು ಮಾಡಿದರೂ ಕೂಡ ಎದಕ್ಕೆ ಬಿಡಿಸೋಕ್ಕೆ ಬರ್ತೀರಿ? ಸುಮಾರು ಜನ ಫೋನ್ ಮಾಡಿದ್ದಾರೆ, ಅವರ ಹೆಸರನ್ನು ನಾನು ಬ್ರಾಕೆಟ್ನಲ್ಲಿ ಇಡ್ತೇನೆ. ಹಿರಿಯ ನಾಯಕರು, ಹಿರಿಯರು, ಹಾಗೆ ಸೋಕಾಲ್ಡ್ ಏರಿಯಾ ಒಂದು ರೀತಿಯಿಂದ ಪವರ್ಫುಲ್ ವ್ಯಕ್ತಿಗಳು ಬಂದರು. ಎಣ್ಣೆ ಹೊಡೆದು ಯಾಕಪ್ಪ ನೀವು ಇದನ್ನ ಮಾಡೋಕ್ಕೆ ಹೋಗಿದ್ರಿ, ಗಲಾಟೆ ಮಾಡ್ರಿ ಅಂಥೇಳಿ ಒಬ್ಬರಾದರೂ ಹೇಳಿದ್ರ, ಹೇಳ್ತಾರ ಅವ್ರನ್ನ ಸುಧಾರಿಸ್ತಾರ? ಬಿಡಿಸ್ಕೊಂಡು ಹೋಗಿ ನಾಲ್ಕು ಓಟ್ ಬೀಳ್ತಾವ ಅನ್ನೋದಕ್ಕೆ ನೀವು ಈ ರೀತಿ ಮಾತಾಡ್ತೀರ? ಅಥವಾ ಎಲೆಕ್ಷನ್ ಟೈಮ್ನಲ್ಲಿ ನಮ್ಗೆ ಹುಡುಗರು ಬೇಕು ಅಂತಾನ ಸಮಾಜಕ್ಕೆ ಸಂದೇಶವನ್ನು ಏನು ಕೊಡ್ತೀರಿ? ಇಲ್ಲಿ ಯಾರಿಗೋ ಏನೋ ಆದಾಗ ಅದೇ ಇನ್ನೊಬ್ಬರು ಹುಡುಗರು ನಿಮ್ಮ ಹುಡುಗರು ಬಂದಾಗ ಸರ್ ಅಲ್ಲಿ ಹೋಗಿ ಅವ್ರು ಹಂಗೆ ಮಾಡ್ತಾ ಇದ್ದಾರೆ ಗಡಿಪಾರು ಮಾಡಿಸ್ರಿ ಅಂತ ನಮಗೆ ಕರೆ ಮಾಡ್ತಿದ್ದೆ ಕೆಲವು ವ್ಯಕ್ತಿಗಳು.
ಬಿಡಿಸ್ಲಿಕ್ಕೆ ಇವಾಗ ಹೋಗ್ತಾರೆ. ಅಂದ್ರೆ ಅಲ್ಲೊಂದು ನ್ಯಾಯ ಇಲ್ಲೊಂದು ನ್ಯಾಯ ಇದೆ ಅಂತ ಒಪ್ಪಲ್ಲ ನಾವು, ಖಂಡಿತ ಒಪ್ಪಲ್ಲ. ಅದು ನಮ್ಮ ಹೇಳ್ತಾರಲ್ಲ ವಿವೇಚನೆಗೆ ಮೀರಿದ್ದು ನಮಗೆ ಆಗದ ಕೆಲಸ, ನಮಗೆ ಬಿಡೇನೇ ಇಲ್ಲ, ಮುಲಾಜಿಲ್ಲ ಅಂತ ಹೇಳ್ತಾರೆ. ಸತ್ಯಕ್ಕೆ ಸತ್ಯ, ಸುಳ್ಳಿಗೆ ಸುಳ್ಳು. ಇಲ್ಲಿ ಹೇಳ್ತಾರಲ್ಲ ಅವ್ರು ಯಾರಂತ ಗೊತ್ತಿಲ್ಲ, ನಮಗೆ ಪರಿಚಯ ಇಲ್ಲ, ಎಂಥದಿಲ್ಲ. ಇಲ್ಲಿ ನಾವು ಕಂಡ ಸತ್ಯಗಳನ್ನು ಮಾತ್ರ ತೋರಿಸ್ತೀವಿ, ವೈಯಕ್ತಿಕ ಏನೂ ಇರೋದಿಲ್ಲ. ಕಮತ್ಗೆ ಅವರು ಅವ್ರು ಹೇಳಿದಾಗ ಹೇಳ್ತಾ ಇಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ ಮೇಲೆ, ಪಾಪ ಪೊಲೀಸ್ ಸಿಬ್ಬಂದಿಗೆ ಮುಜುಗರ, ನಾನು ಹೊಡೆಸ್ಕೊಂಡಿದ್ದೀನಿ ಅನ್ನೋದಕ್ಕೆ ಏನೋ ಇದು, ಹೋಗ್ಲಿ ಬಿಡಿ ಸರ್ ಅಂತ, ಹೋಗ್ಲಿ ಬಿಡಿ ಅನ್ನೋಕ್ಕೆ ಹೆಂಗೆ, ಏನು ಸಂದೇಶ ಅಂದರೆ ಇವರು ಪೊಲೀಸಿಗೆ ಕೈ ಹಚ್ಚೋದಾದರೆ ಬಾಕಿದವ್ರಿಗೆ ಹೆಂಗೆ. ತುಂಬ ಸೀರಿಯಸ್ ಆಗಿ ಈ ಕೇಸನ್ನು ತಗೊಂಡಿದ್ದಾರೆ ಕಮತ್ಗೆಯವರು, ಬಿಡೋದಿಲ್ಲ. ಹಾಗೆ ಇನ್ಫ್ಲೂಯೆನ್ಸು ಗ್ರಾಮೀಣಲ್ಲಿ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಅವರು ಅವರೇ. ಇಲ್ಲಿ ಒಂದು ಸಣ್ಣ ಝಲಕನ್ನು ನಿಮಗೆ ತೋರಿಸ್ತಾ ಈಗ ನಾವು ಅಜಯ್ ಪಠಾರಿ ಅನ್ನೋರಿಗೆ, ಅವ್ರು ನಮಗೆ ಕಾಲ್ ಮಾಡ್ತಾರೆ, ಕಾಲ್ ಮಾಡಿದಾಗ ಕೆಲವೊಂದು ಮೆಸೇಜ್ ಬಿಡ್ತಾರೆ, ಕೆಲವೊಂದು ವಿಡಿಯೋಗಳನ್ನ ಬಿಡ್ತಾರೆ. ಏನಾಗಿತ್ತು ಅಂದಾಗ, ಸರ್ ಆ ಬಾಟ್ಲಿ ಬಾಯ್ ಏನಿದಾರಲ್ಲ ಸರ್, ಸುಪ್ರೀಂ ಕೋರ್ಟ್ ಹೋದ್ರೆ ನಾನು ಬಿಡಲ್ಲ ಸರ್, ನಮಗೆ ಮಾತಾಡೋಕ್ಕೆ ಕೊಡಲಾರ್ದಷ್ಟು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಅವರು. ಏನು ಅಂತ ಕೇಳಿದ್ರಲ್ಲೇ ನೀವು ಆಡಿಯೋದಲ್ಲಿ ಕೇಳ್ಬೋದು, ಅವರೇ ಜಾಸ್ತಿ ಮಾತಾಡಿದ್ದಾರೆ, ನಮ್ಮ ಮಾತುಗಳನ್ನು ತುಂಡು 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 ಮಾಡಿ ಅಷ್ಟು ಆಕ್ರೋಶ. ಈ ಓಂಕಾರ ರಾಯಚೂರು ಅವರಿಂದ ನಾನು ತುಂಬ ನೊಂದಿದ್ದೀನಿ ಅನ್ನೋ ಅರ್ಥದಲ್ಲಿ ಎಫ್ ಐ ಆರ್ಗಳನ್ನು ಕೂಡ ಕಳಿಸಿದ್ದಾರೆ. ಇವರ ಕೇಸ್ ಬೇಸಿಸ್ ಮೇಲೆ ಅವರಿಗೆ ಟೌನ್ನಲ್ಲಿ ರೌಡಿ ಶೀಟ್ ಓಪನ್ ಆಗಿದೆ. ಇದುವರೆಗೂ ಯಾರೂ ತಡೆದಿಲ್ಲಂತೆ. ಒಂದು ತಿಂಗಳ ಅವಾಗ ಒಳಗಿದ್ದರು ಅಂತ ಬಂದ್ರಂತೆ, ಅದು 307 ಆಗಿತ್ತು, ಹಾಫ್ ಮರ್ಡರ್ ಆಗಿತ್ತು. ಹಾಫ್ ಮರ್ಡರ್ ಆದಾಗ ಅದ್ರ ಕಾಪಿ ಕೂಡ ಇಲ್ಲಿದೆ, ನೀವು ನೋಡ್ಬೋದು. ಅವರು ಹೇಳ್ತಾರೆ, ಹೇಳ್ತಾರಲ್ಲ ಒಂದು ಹಿಡಿಯಕ್ಕೆ ಹೋದ್ರೆ ಒಂದು 10 ಬಂದು ಅಂತೆ. ಹಾಗೆ ಇದು ಏನೋ ತೋರ್ಸೋಕೆ ಹೋದಾಗ ಇವರು ಒಂದು ಗಂಟೆ ಮಾತಾಡಿದರು, ಅದನ್ನು ಕೂಡ ಯಥಾವತ್ತಾಗಿ ನಿಮ್ಗೆ ತೋರಿಸ್ತೇನೆ. ಜೊತೆಗೆ ಓಂಕಾರ ಅಂತ ಹೇಳಿ ಹೆಸರಿರುವಾಗ ಓಂ ಅಂತ ಹೇಳಿ ಒಳ್ಳೆ ರೀತಿ ಆಗೋದು ಉತ್ತಮ ಅಂತ ಹೇಳ್ತಾ ಈ ಎಪಿಸೋಡನ್ನು ಓಂಕಾರ ರಾಯಚೂರು ಅವ್ರಿಗೆ ಅರ್ಪಣೆ ಮಾಡ್ತೀನಿ ಸುಧಾರಿಸ್ಲಿಕ್ಕೆ. ಯಾಕಂದರೆ ನಾವು ಕಂಡಂತೆ ನಿಮ್ಮಲ್ಲಿ ಯಾವುದು ಇದುವರೆಗೂ ಒಂದು ಕೆಟ್ಟತನ ಇದ್ದಿದ್ದಿಲ್ಲ, ನಾವು ನಿಮ್ಮನ್ನು ನೋಡಿದ್ವಿ, ಆದರೆ ಹಿಂಗ್ಯಾಕೆ ಅಂತ ಕೇಳ್ತಾ ಈ ಎಪಿಸೋಡನ್ನು ತೋರಿಸ್ತಾ ಇದ್ವಿ. अभी होता देखो, वो कुछ बोलती है उसको पीछे, देखो बुला रही, देखो वो कुछ बोली उसको, इधर झगड़ा स्टार्ट हुआ. हाँ बाटली मारने लेके गया, तभी देखो फिर उसको खींच के इधर तक लेके आया, इधर हो रहा है झगड़ा. अभी उठा रहे देखो, उधर पत्थर उठाया देखो, पत्थर उठा के भाग के आया देखो अभी.
ये लड़की पूरा हाथ रोक लिया। वो ठीक करके नहीं लगा जी, झुक रहा है। देखो देखो अभी झुकेगा, देखो फोन गिरा, दो बार गिरा फोन। ये टाइम में अंकल आते हैं, कार ले आए। देखो ये उसका वही, तू मेरे को इधर कैसे मारा करके। अंकल आया, अंकल आया, सब लोग बाहर। देखो जो भी मिल रहा है मार रहे है उसको, ये चूते है ना। इधर लगा उसको चेहरे पे। इधर पुलिस आए करके तुम बोला ना, अभी पत्थर उठाने गया। देखो ये आदमी पत्थर उठाने गया। देखो पत्थर उठाता, देखो उधर अभी। आता देखो अभी पत्थर उठा के। देखो इधर है साला चूतिया, वो ढूंढ रहा है उसको। देखो मारा उसको। ये हमारा डेकोरेशन वाला है, हम लोग उसको सिगरेट पी रहे हैं। देखो अभी भी पी रहे हो। हम लोग उसको अंदर बुलाया। अभी मारेगा उसको। इधर मारा, देखो सिगरेट हाथ में है। देखो देखो उसका भाई मारा, देखो उसका भाई, देखो क्या मारा, देखो उसको, देखो देखो देख, तड़क करके दे रहा है वो मस्त। फिर उनका दो तीन लोग आया। देखो ये वीडियो क्लियर होता था, पर क्या धूल उठा ना सभी कैमरा को, वो चमचमा रहा है। बाइक गिरा, बाइक क्या उसका भाई मारा ना, छोटा भाई से ही गिरा हुआ बाइक। गटर गटर में गिरेगा करके टेंशन था पहले। सर पार्सल जीरा राइस घूम रहा है इधर। नहीं दे दो, फिर आया बर्थडे वाला इधर। देखो ये देखो शूटिया साला, ये भी इसका सबके सामने कैसे मारा तू करके। आये देखो सिर पकड़ के आया। देखो गया, गया उसका।
मारने जा रहे हो। हाथ में गड़का लेकर लिया है तो लिया हाथ में गड़का खाली बस वो बर्थडे वाले को मार रहा है रे भाई। छूते हैं जी वो लोग सब, देखो चुप्पी मार रहे हैं वो लोग। उसका हाथ अगर पड़ता नहीं पे गारंटी हो। रुक एक मिनट बोल। देखो देखो इसको पड़ा दे। उसको निकाल रहे उधर से, वो बचा रहे ना पापा। ये आया देखो वापस। नहीं 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 मारता है देखो अभी। वो लड़की समझा रही उसका गलती है करके। ये लोग नहीं अम्मू तू सरक सरक करके। उसका नाम ही अम्मू है क्या? अमूल्या करके उसका कुछ है। इसका भाई देखा। पर इसके बहन से कैसा उसका परिचय हो गया? अभी खींचते हुए ये साइड आता देखो। उसमें ये ज्यादा हाथ गीत नहीं कर रहा तो जो बड़ा आया था ना, और एक जो मार खा के अभी साइड में खड़ा है एक, वो अभी पत्थर वत्थर आता है। लोगों में दम नहीं है और देखो अभी नहीं जैकेट देता है फिर आता है वो लोग। वो लोग देखो पांच छह लोग मिल के एक आदमी को मारा ना, दम नहीं है उनमें। अभी मार के दिखा, अभी मार के दिखा करके लो। इधर बोल रहा तू भी मेरा छोटा भाई जैसा ही, पर मेरे लड़के को कैसे हाथ लगाए तू? हेलो अजय रा। हेलो हेड सर। नमस्कार ನಾನು ಕೃಷ್ಣಮೂರ್ತಿ ಗರಡಾ ಟಿವಿ ಇಂದ ಸರ್। ನಮಸ್ಕಾರ ಹೇಳಿ ಸರ್। ಒಂದು ಮಿಸ್ ಕಾಲ್ ಇತ್ತು ನಿಮ್ದು, ಅಜಯ್ ಅಂತ ಬಂದು ಬ್ಲೂ ಕಲರ್ ನಲ್ಲಿ ಏನೋ ಕೇಳೋದಿತ್ತು, ಏನೋ ಓಂಕಾರ ಅವ್ರ ಬಗ್ಗೆ ಏನ್ ಕೇಳ್ತಾ ಇದ್ರಿ, ಎಲ್ಲಿ ಗ್ರಾಮೀಣ ನಲ್ಲಿ ಹಲ್ಲೆ ಆಗಿದೆ ಅವ್ರಿಗೆ ಒಳಗಿದ್ದಾರೆ ಅಂತ ಹೇಳಿ ಏನಾಗಿದೆ ಸರ್ ಅದು ಕೇಸು? ಅದು ಈಗ ಸಾಯಿ ಅರಣ್ಯ ಹೋಟೆಲ್ ನಲ್ಲಿ ಒಬ್ರು ಪೊಲೀಸ್ ಗ್ರಾಮೀಣ ಪೊಲೀಸ್ ಇದಾರೆ ಅರ್ಜುನ್ ಅಂತ ಹೇಳಿ, ಅವ್ರಿಗೆ ಬಾಟ್ಲಿಯಿಂದ ಹೊಡೆದಿದ್ದು ಅಂತ ಹೇಳಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಇನ್ಸ್ಪೆಕ್ಟರ್ ಅವರು ಒಂದು ನಾಲ್ಕು ಜನ ಓಂಕಾರ್ ರಾಯಚೂರು ಹಾಗೆ ಅವರ ಮೂರು ಮಂದಿ ಸಾಥಿದಾರನ್ನ ಬರೋಬ್ಬರಿ ಅವರು ರಿಪೇರಿ ಮಾಡಿ ಒಳ ಕಳಿಸಿದ್ದಾರೆ, ಜೈಲಿಗೆ ಕಳಿಸಿದ್ದಾರೆ. ಸೊ ನೀವೇನೋ ಮೆಸೇಜ್ ಬಂದಿತ್ತು ಓಂಕಾರ್ ಬಿಜಾಪುರ ಅಂಡ್ ಸಾರಿ ಓಂಕಾರ್ ರಾಯಚೂರು ಅಂಡ್ ಇನ್ನೊಬ್ರು ಯಾರೋ ಪೊಲೀಸರು ಆಲ್ರೆಡಿ ಇದ್ರು ಸರ್. ಹೌದು ರೀ, ಅಲ್ಲಿ ಇದಕ್ಕೇನ ಹೋಗಿದ್ರಂತ ಅವ್ರು, ಈಗ ಎಲೆಕ್ಷನ್ ಟೈಮ್ ಅಲ್ಲ, ಈಗ ಅಲ್ಲಿ ಅವ್ರಿಗೆ 24/7 ಡ್ಯೂಟಿನೇ ಇರ್ತದೆ ಸರ್. ನಂದು ಸೇಮ್ ಕೇಸ್ ನೋಡ್ರಿ ಸರ್. ಸರ್ ನನ್ ಟೈಮ್ ಯಾರು ಹೆಲ್ಪ್ ಮಾಡಿದ್ರು ಸರ್? ಯಾರು ಹೆಲ್ಪ್ ಬಂದಿಲ್ಲ ಸರ್. ನಂದು ಸೇಮ್ ಕೇಸ್ ಸರ್.
ನಿಮ್ದು ಗ್ರಾಮೀಣ ಅಥವಾ ಯಾವ ಯಾವ ಲಿಮಿಟ್ ತಮ್ದು? ನಮ್ದು ಟೌನ್ ಸ್ಟೇಷನ್ ಬರ್ತೇನೆ ಸರ್. ಟೌನ್ ಸ್ಟೇಷನ್, ಟೌನ್ ಸ್ಟೇಷನ್ ಅಲ್ಲಿ. ಓಕೆ, ತಮ್ಮ ಹೆಸರು ಅಜಯ್ ಪಟಾರಿ ಅಂತನ? ಅಜಯ್ ಪಟಾರಿ ಸರ್, ಊರು ಬೌಳಿ ಸರ್. ನನಗೂ ಹಿಂಗಾಗಿತ್ತು ಸರ್, ಒಂದು ಆಗಿ ಒಂದು ವರ್ಷ ಆಗತ್ತೆ ಸರ್, ಈಗ ಒಂದು 8 ತಿಂಗಳ ಸರ್ ಸರ್. ನನಗೆ ಯಾರು ಸಪೋರ್ಟ್ ಮಾಡಲ್ಲ, ಆದ್ರೆ ಅಕ್ಯೂಸ್ ಓಂಕಾರ ಸರ್. ಸೊ ಇವ್ರೆ ಇವರಿಂದನೇ ಸಮಸ್ಯೆ ಆಗಿತ್ತಾ? ಈಗ ಇವ್ರಿಂದ ಸರ್, ಒಂದು ಆಸ್ ಅ ಬರ್ಡೇ ಪಾರ್ಟಿ ಒಂದ್ ನಮ್ಮ ಅಣ್ಣನ ಮಗ ಹೋಗಿದ್ದಾರೆ ಸರ್. ಏನೋ ಒಂದ್ ಸ್ವಲ್ಪ ಕಿರಿಕಾತು, ನಿಮಗೊಂದು ಬೇಕಾದ್ರೆ ವಿಡಿಯೋ ಹಾಕ್ತೀನಿ ಸರ್, ಆಡಿಯೋ ಹಾಕ್ತೀನಿ. ರೋಹನ್ ರೋಹನ್ ಅಂತ ಹೇಳಿ FIR ಬಂದಿದೆ, ಅದು ರೋಹನ್ ಅವ್ರೇನಾ? ಹಾ, ರೋಹನ್ ಸರ್, ನಮ್ಮ ಅಣ್ಣನ ಮಗ ಸರ್. ನನ್ ಜಗಳ ಆದಾಗ ಇದ್ದಿದ್ದಿಲ್ಲ ಸರ್, ಮುಂಚೆಗದ್ದ ಏನಾಗೈತಲ್ಲ, ನಾ ನಿಮಗ್ ಹಾಕ್ತೇನೆ ಸರ್. ಅದ ಏನಾಗಿತ್ತು? ಓಂಕಾರ ಅವರಿಂದ ಪ್ರಾಬ್ಲಮ್ ಆಗಿತ್ತ ನಿಮ್ಗೆ? ಹಾ ಸರ್, ಓಂಕಾರ ನಿಂದ ಪ್ರಾಬ್ಲಮ್ ನನಗಾಗಿತ್ತು ಸರ್. ನನಗೆ ನಿಮ್ ಕೇಸ್ ನಲ್ಲ ರೌಡಿ ಶೀಟ್ ಓಪನ್ ಮಾಡಿದ್ರ ಅಲ್ಲಿ ಅವ್ರಿಗೆ? ಹಾ, ನನ್ ಕೇಸ್ ಮ್ಯಾಗ ರೌಡಿ ಶೀಟ್ ಓಪನ್ ಆಗಿತ್ತು ಸರ್, ಒಂದು ಓಂಕಾರದ. ಓಕೆ, ವಿಶ್ಲೇಷಣೆ ಮಾಡಿ ಸರ್. ಹೇಳ್ತೇನೆ ಸರ್, ನಾ ಹೇಳ್ತೀನಿ ಪೂರ ಡೀಟೇಲ್ಸ್ ಹೇಳ್ತೀನಿ ನೋಡಿ ಸರ್. ನಿಮ್ಗೆ ಫ್ರೀ ಇದ್ರೆ ಹೇಳ್ತೇನೆ ಸರ್. ಹೇಳಿ ಹೇಳಿ. ಹೇಳ್ತೇನೆ ಸರ್. ಸರ್, ನಂಗೆ ಕಾಂಪ್ರಮೈಸ್ ಕಳ ಸರ್, ಯಾಕಂದ್ರೆ ಜಗಳ ಆಗೈತಿ ನಮ್ಮ ಮನೆ ಮಗನ್ ಸರ್. ಅವರು ಟೀನ್ ಏಜ್ ಏನ ಕಾಲೇಜ್ ಏನ್ ಫಂಕ್ಷನ್ ಮಾಡಕಂತೇಳಿ ಲಾಸ್ಟ್ ಬರ್ಡೇ ನಾ ಮಾಡುವಲ್ಲ ದೊಡ್ಡವಾಗ ಏನಂತೇಳಿ ನಾ ಬರ್ಡೇ ಪಾರ್ಟಿ ಮಾಡ್ತಾರ ಇವ್ರು. ಬರ್ಡೇ ಪಾರ್ಟಿ ಹೋದ್ಮ್ಯಾಗ ಅವ ರಾಕೇಶ್ ನಾಗರ್ ಕಸಿನ್ ಸರ್, ಅವನ್ ಸರ್ ಏನಾಗಿತ್ತು ಸರ್, ಅದನ್ನ ನಿಮ್ ಹಾಕ್ತೇನೆ ಸರ್, ಪೂರ ವಿಡಿಯೋ ಹಾಕ್ತೀನಿ. ಅವ ಬಂದು ಫುಲ್ ಬೀರ್ ಬಾಡಲ್ ತಗೊಂಡ, ಅದು ಪಾಪ ಬಂದಿರ್ತಾರ ಸರ್ ಹುಡುಗರು, ಅವ್ರಿಗೆ ಭಯ ಕತ್ತ. ಭಯ ಕಟ್ಮ್ಯಾಗ ಈಗ ಬರ್ಡೇ ಬಾಯ್ ನೋಡಪ್ಪ, ಬರ್ಡೇ ಕರ್ದೀನಿ ಮತ್ ಯಾಕೆ ನೀ ಹುಡುಗಿಯರಾಗಿ ಭಯ ಕತ್ತೆ ಅಂತೇಳಿ ಸ್ವಲ್ಪ ಆತ್ರಿ. ಅವ್ರದ್ದು ಆತೆಲ್ಲ ಸಾಲ್ ಆಗಿತ್ತರ, ಅದ ಎಲ್ಲ ಸಾಲ್ ಆದ್ಮ್ಯಾಗ ಮತ್ ವಾಪಸ್ ಅವ ರಾಕೇಶ್ ಅವ್ರ ಕರ್ದಿನ, ಮತ್ ಹೊರಗಿನ ಮಂದಿ ಕರ್ದ ಸರ್. ನನ್ ಕಡೆ ವಿಡಿಯೋ ಐತಿ, ಪೂರ ಫುಟೇಜ್ ನಿಮ್ ಕಳಿಸ್ತೇನೆ ಸರ್. ಬಂದ ಮ್ಯಾಗ ಇವ್ರ ಮ್ಯಾಗ ಹಲ್ಲೆ ಮಾಡಿದ್ರು ಸರ್, ನಮ್ಮ ಅಣ್ಣನ ಮಗನ ಮ್ಯಾಗ. ಅವ್ನ ಕಣ್ಣಿಗೂ ಹೊಡೆತ ಬಿದ್ದಿತ್ತು ಸರ್, ಮತ್ತೆ ಹೊಡೆದಿಲ್ ಸರ್, ಅವ ಕುಡಿದಿಲ್ ಸರ್, ನಮ್ಮ ಅಣ್ಣನ ಮಗ ಕುಡಿದ. ಮತ್ ವಾಪಸ್ ಆತ್ರಿ ಎಲ್ಲ ಸಾಲ್ ಆತು, ಅದ್ರ ಮತ್ತೆ ಒಂದ್ ಡಂಕಿ ಕೊಡಾಕತ್ರ ಸರ್ ಬೆಳಗ್ಗೆ ಎತ್ಕೊಳ. ನೀ ಹೆಂಗ್ ಕಾಲೇಜಿಗೆ ಹೋಗಿ ನಾನು ನೋಡ್ತೇನೆ, ಚಾಕು ಹಾಕ್ತೀನಿ ಮನೆಗ್ ಬಂದ ಸರ್. ಆಸ್ ಅ ಬ್ರದರ್ ಏನ್ಲ, ಆಸ್ ಅ ನಾನು ಮುಂದೆ ಅಪ್ಪನ ಇದ್ದಂಗ್ ಸರ್. ನಾ ಹಂಗ ಈಗ ನಾ ಅವ ನನಗ್ ಹೇಳಿ ಸರ್, ಅಪ್ಪ ಹೇಳಿದ್ರೆ ಬೈತಾರಣ ಮತ್ ನೀ ಮಾರಬಮ್ಮ ಅಂತೇಳಿ ಸರ್. ಆಮ್ಯಾಗ ನಾವು ಅವ್ರಿಗೆ ಒಮ್ಕರಿ ಫೋನ್ ಮಾಡಿದ್ವಿ ಸರ್, ನೋಡಪ್ಪ ಒಮ್ಕರ ಉಣ್ಣ ಹುಡುಗರು ಸಣ್ಣ ಹುಡುಗರ ಮುಗಿಸ್ಬಿಡಪ್ಪ, ಇಲ್ಲಣ್ಣ ಅವರು ಸ್ವಲ್ಪ ಅಂಡ ಅದಾರ ಮತ್ ಹೆಂಗ್ ಮಾಡೋನು ನೋಡಪ್ಪ ನೀ ಅದಿ ಮತ್ ಮಾಡಿಬಿಡ ಪಾಪ ಉಣ್ಣ ಹುಡುಗರ ಹುಡುಗರು ಅದಾರಪ್ಪ ಕಾಲೇಜ್ ಕಲ್ಯಾಣತ್ತಾರ ಅವ್ರು ಸರ್. ನಾ ಹೇಳ್ತೀನಿ ಮತ್ ಕರೆಕ್ಟ್ ಆಗಿಲ್ಲ ಸರ್. ಆತಪ್ಪ ಬಾ ಅಂದ್ರಿ ಸರ್. ಬಂದ ಮ್ಯಾಗ ಸರ್ ಏನಾಗೈತು ಏನಲ್ಲ, ಹಂಗ ಮಾತ ಮಾತು ಬೇಕಾರ ನೀ ಏನ್ ಮಾಡ್ತೀನಿ, ನಾ ಮಾಡ್ತೀನಿ, ಚಾಕು ಹಾಕ್ತೀನಿ, ಅದ್ ಹಾಕ್ತೀನಿ ಅಂತ್ರಿ ಸರ್. ವಿದಿನ್ ಅ ಸೆಕೆಂಡ್ ಸರ್ ಹೆಂಗ್ ಬಾಟಲ್ ಬಂದಾಗ ಕೊಡ್ತೀವಿ ಸರ್, ಟಪ್ 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 ಅಂತ ತಲೆ ಮ್ಯಾಗ ಬಾಟಲ್ ಬಿದ್ದು ಸರ್. ಯಾವಾಗ ಎಷ್ಟ್ ಗಂಟೆಗೆ ಇದು ನಡೆದಿದ್ದು? ಇದು 10:11 ನೋಡ್ರಿ, 11:12 ಮಟ್ಟ ಆಗಿರ್ಬೇಕು ಸರ್, ಮಾತು ಮಾತುಕತೆ ಆಗಿ ರಾತ್ರಿ. ಹಾ ರಾತ್ರಿ ಸರ್. ಪಟ ಪಟ ಬಾಟಲ್ ಹೊಡ ಸರ್, ಅವ್ರು ಅದಾರ ಸರ್ ಪಂಟರ್ ಸರ್ ಸರ್ ಅವ್ನ ಕಡೆ ಮಂದಿ ಸರ್. ಒಂದು ಈಗ ಬಾಟ್ಲಿಗಳು ಏನು ಜೋಗ್ನಲ್ಲಿ ಇಟ್ಕೊಂಡಿರ್ತಾರ, ಯಾಕಂದ್ರೆ ಇಲ್ಲಿ ಪೊಲೀಸರಿಗೆ ಹೊಡೆದ್ರು ಇಲ್ಲ ಸರ್, ಅವ್ರು ಕುಡ್ಕೊಂಡ್ ಸರ್, ಅವ್ರು ಡೈಲಿ ಅದ ಸರ್ ಒಣ್ಯಾಗ ಅದ ಐತಿ, ಯಾರು ಹೇಳಿದ್ರು ಸರ್ ಅದ ಹೆದರ್ತಾರ ಅವ್ರಿಗೆ. ಏನ ರೌಡಿ ಸರ್ ಏನ್ ಓಣ್ಯಾಗ ಏನ್ ಆದ್ರೆ ಓಂಕಾರ ರಾಮ ರಾಜ್ಯ ಅಂತೇಳಿ ರಾವಣ ರಾಜ ಸರ್ ಇದು ರಾವಣ ರಾಜ್ಯ ರಾಮದ್ ನಮ್ ರಾಮದ ಹೆಸರು ಕೆಡ್ಸಾತನ್ ಸರ್ ಅಷ್ಟೇ, ಮತ್ತೇನು ಇಲ್ಲ. ರಾಮದ ಹೆಸರು ಕೆಡ್ಸಾತನವ ರಾಮ ರಾವಣ ರಾಜ ಮಾಡತ್ತ ಸರ್ ಅವ. ನಾ ಆತಪ್ಪ ಆತು, ನಾ ನಾಳೆ ನೋಡ್ತೀನಿ ಮತ್ತೆ ನಿನ್ ಕಡೆ ಆಗಿಲ್ಲ ಕಾಂಪ್ರಮೈಸ್ ಅಲ್ಲ, ನಾ ಹೋಗ್ತೀನಿ ನಿಂತ್ಕೊಳ್ಳಿ. ನೀ ಏನ್ ಮಾಡ್ತಿ, ನಾ ಏನ್ ಮಾಡ್ತೀನಿ, ನಾ ಏನ್ ಮಾಡಕ್ ಬಂದಿಲ್ಲ ಅಂಬಾರ ಕಾಂಪ್ರಮೈಸ್ ಬಂದಿನಿ. ಹುಡುಗರ ಸಣ್ಣ ಹುಡುಗರ ನೀನ್ ಚಾಕು ಹಾಕ್ತೀನಿ ಅದ್ ಹಾಕ್ತೀನಿ, ಮನಿಗ್ ಬಂದ್ ಚಾಕು ಹಾಕ್ತೀನಿ ಅಂದ್ರೆ ಕಾನೂನು ಎತ್ಪ ನೋಡುನ, ಕಾನೂನ ಏನ್ ಮಾಡ್ತಿ ಅಂತೇಳಿ. ಏನ್ ಕಾನೂನು ಏನ್ ನೋಡುನ್ ತಗೋ, ಏ ಬಾ ಅಂತೇಳಿ ಸರ್ ಹಿಂಗ್ ಹೊಳೆ ನೋಡಿ ಸರ್. 10 ಬಾಟ್ಲ್ ಟಾಲ್ 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 ಬಿದ್ದು ಸರ್, ಆದ್ರೆ ನಂದು ಪೂರ ಐತ್ ಸರ್, ನನ್ ಕಡೆ ಪೂರ ರಿಪೋರ್ಟ್ ಐತ್ ಸರ್. ನಾ 15 ದಿವಸ ಅಡ್ಮಿಟ್ ಆಗಿನ್ ಸರ್. ಅರ್ಥಕ್ಕೆ ಎಲ್ಲ ಆದ್ಮ್ಯಾಗ ನಾ ಕಂಪ್ಲೇಂಟ್ ನಾ ಎಂಜಾಯ್ ಆಗಿತ್ತು ಸರ್, ನಾ ಅಡ್ಮಿಟ್ ಆದ್ರೆ ಸಿವಿಲ್ ಹಾಸ್ಪಿಟಲ್ದಾಗ. ಎಲ್ಲಾರು ಪೊಲೀಸರು ಬಂದ್ರೆ ಕಂಪ್ಲೇಂಟ್ ಕೊಡ್ತೀವೋ ಇಲ್ಲೋ ಸರ್, ನಾ ಕಂಪ್ಲೇಂಟ್ ಕೊಡ್ತೀನಿ. ನೀವ್ ಅದ್ರ ಗತಿರಿ ಅಂದ್ರ, ನೀವ್ ಅದಾಗಿರಿ, ಯಾಕಂದ್ರೆ ಸಪೋರ್ಟ್ ಮಾಡಿದ್ವಿ ಕಾರ್ಯಕರ್ತ ಅವರು. ನೀವು ಕರೆಕ್ಟ್ ನೀವು ಇದ್ರ ಕಂಪ್ಲೇಂಟ್ ಕೊಡ್ತೀನಿ ಸರ್, ಇಲ್ಲ ಕಂಪ್ಲೇಂಟ್ ಕೊಡಲ್ಲ, ನಾ ಏನ್ ಮಾಡುದು ನಾ ಮಾಡ್ತೀನಿ, ಇಲ್ಲ ನಾ ಮಾಡ್ತೀವಿ ಅಂತ ಎಲ್ಲ ತಗೊಂಡ್ ಸರ್. ಆಮ್ಯಾಗ ಆತ ನಾ ಪೂರ ಇಂಜರ್ಡ್ ಸರ್, 15 ದಿವಸ ನಂಬ್ಕೊಂಡಿದ್ದೆ ಪೂರ ಸೀರಿಯಸ್ ಸರ್, ಪೂರ ತಲೆಗೆ ಹೊಡೆದ್ರ ಸರ್. ಅಲ್ಲ ಈಗ ಅಜಯ್ ಅವರ ಈಗ ನಿಮ್ ಕೇಸ್ ನಲ್ಲಿ ಕೂಡ ಸುಮಾರು ಕಾಂಪ್ರಮೈಸ್ ಬಂದ್ರು, ಅವ್ರ ಸಪೋರ್ಟ್ ಆಗಿ ಬಾಳ ಮಂದಿ ಬಂದ್ರ ಸರ್. ಈಗ ಗ್ರಾಮೀಣ ನಲ್ಲಿ ಪೊಲೀಸ್ ಅವರು ಅಲ್ಲೇ ಮಾಡಿದ್ರು ಕೂಡ ಅವ್ರಿಗೆ ಸುಮ್ನೆ ಇರ್ರಿ ಅಂತ ಹೇಳಕ್ ಬಂದ್ರ, ಅಂದ್ರೆ ಏನ್ ಅವ್ರಿಗೆ ಅಷ್ಟು ಪವರ್ ನೋಡ್ರಿ? ಒಂದ್ ನೋಡ್ರಿ, ಹಿಂದೆ ಸಪೋರ್ಟ್ ಐತ್ ಸರ್, ಇವ್ರೆಲ್ಲ ತಪ್ಪು ಮಾಡಿ ಹಿಂದ್ ಸಪೋರ್ಟ್ ಬರ್ತೇವೆ ಸರ್. ಆಸ್ ಅ ಕಾಮನ್ ಮ್ಯಾನ್ ನಾ ದುಡಿಯವ ಸರ್, ನಾ ದುಡಿಸಿದ ಮನಿ ಹೋಗ್ತೇನೆ, ಒಂದ್ ತುತ್ತು ತಿಂತೇನೆ ಸರ್. ನಮಗ್ ಯಾರು ಸಪೋರ್ಟ್ ಇಲ್ಲ ಸರ್, ನಾ ಬರೀ ಓಟ್ ಹಾಕೋದು ಅಷ್ಟೇ ನನ್ ಕೆಲ್ಸ. ಈ ಓಟ್ ಹಾಕಿದವ್ರಾಗ ನಮಗ್ ನಾವ್ ಹೊಡೆ ಹಾಕ್ತಾರ ಸರ್, ಅದಕ್ಕೆ ಏನ್ ಮಾಡೋಣ ಸರ್? ಯಾರು ನಮಗ್ ಸಪೋರ್ಟ್ ಬರ್ತಾರ ಸರ್? ಸಾಹೇಬ್ರು ಬರುದಿಲ್ಲ, ಸ್ಟೇಷನ್ ಯಾರು ಬರುದಿಲ್ಲ ಸರ್?
ಅವ್ರ ಏನ ಫೋನ್ ಹಚ್ತಾರ ಸರ್ ಒಂದ್ ಎರಡ್ ಫೋನ್ ಹಚ್ತಾರ ಆಗ್ತವ ಮತ್ ನಮ್ಮ ಕೌಂಟರ್ಗೆ ಸರ್ ಮತ್ ನಮ್ಮ ಈಗ ಲವ್ ಜಿಹಾದ್ ಹಿಂದುತ್ವ ಸಲ ಹೋರಾಡಿನೇ ನಾವು ಮೈ ಮೇಲೆ ಕೇಸ್ ತಗೋತೀವಿ ಸರ್ ನನಗೆ ಅಂತದ್ ಏನ್ ಇಲ್ಲ ಅಂತ ಅವ್ರು ಕೆಲವೊಬ್ರು ಹೇಳ್ತಾರ ಅವ್ರ ಪರವಾಗಿ ಸರ್ ಏನ್ ಏನ್ ಮಾಡೇನಿ ಸರ್ ಲವ್ ಜಿಹಾದ್ ಓಣಿ ಹುಡುಗರಿಗೆ ಹೊಡಿತಾನ ಸೀನಿಯರಿಗೆ ಹೊಡಿತಾನ ಆ ಬಂದೋಬಸ್ತ್ ಬಂದು ಪೊಲೀಸಿಗೆ ಹೊಡಿತಾನ ಅದೇನ್ ಲವ್ ಜಿಹಾದ್ ಸರ್ ಸರ್ ಏನ್ ಮಾಡ್ತಾನ ನೀವ ಹೇಳ್ರಿ ನೀವ್ ಏನ್ ಒಳ್ಳೆ ಕೆಲಸ ಮಾಡ ಹೇಳ್ರಿ ಸರ್ ಸರ್ ನನ್ನ ಬಗ್ಗೆ ಕೇಳ್ರಿ ನಮ್ ಟಿಕಾರವಾದಾಗ ಪೂರ ಬರ್ರಿ ಟಿಕಾರವಾದಾಗ ನನ್ನ ಬಗ್ಗೆ ಕೇಳ್ರಿ ಅಜಯ್ ಆಸ್ ಅ ಮೊಬೈಲ್ ಸೆಟ್ ಯುನಿಕ್ ಜಿಎಸ್ಎಂ ಮೊಬೈಲ್ ಸೊಲ್ಯೂಷನ್ ಬರ್ಕೊರಿ ಸರ್ ನೀವು ನನ್ನ ಬಗ್ಗೆ ಕೇಳ್ರಿ ಪೂರ ಲೈನ್ ಹಚ್ಚಿ ಕೇಳ್ರಿ ಸರ್ ನಾ ಹೆಂಗ ಅದೇನ್ ಮನುಷ್ಯ ಅಂತೇಳಿ ಅವ್ರು ಪೂರ ಒನ್ ಟು ಒನ್ ಒಂದ್ ಒನ್ ಅಂಗಡಿಲಿಂದ ಹೇಳ್ತಾರ ಸರ್ ಅಜಯ್ ಪಟಾರೆ ಇಸ್ ಅ ಗುಡ್ ಮ್ಯಾನ್ ಸರ್ ಒಂದು ಇನ್ನ ಮಟ್ಟ ಕೆತ್ ಕೆಲಸ ಮಾಡಿಲ್ಲ ಸರ್ ನಾ ನನ್ ಸರ್ವಿಸ್ ಬಂದ್ರು ನಾ ಫ್ರೀ ಆಫ್ ಕಾಸ್ಟ್ ಮಾಡ್ಕೊತೇನೆ ಸರ್ ಬಡವರಿಗೆ ನೀವು ಬರೀ ನನ್ನ ಲೈನ್ ಕೇಳ್ರಿ ಬರೀ ನನ್ನ ಹೆಸರು ಕೇಳ್ರಿ ಸರ್ ಅಂತ ಮನುಷ್ಯಾಗಿ ಇವ್ರು ಕಾನ್ಫರೆನ್ಸ್ ಬಂದು ಕರಿತಾನ್ರಿ ಏನ್ ಒಳ್ಳೆ ಕೆಲಸ ಮಾಡೇನ್ ಸರ್ ಇವ ಈಗ ಸಿಂಬದಿ ಅವ ತನ್ನ ಡ್ಯೂಟಿ ಮಾಡತಾನ ಅವ್ನ್ ಹೊರದನಂದ್ರೆ ಹೆಂಗ್ ಸುಮ್ಕೊತಾರ ಸರ್ ಪೊಲೀಸರ ಈಗ ಅವ್ರು ಇಲ್ಲ ಹಕ್ ಅವ್ರಿಗೆ ಈಗ ಅವ್ರು ಒಳಗಡೆ ಇದ್ದಾರೆ ಈಗ ಆಲ್ರೆಡಿ ಅವ್ರಿಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಹದಿನೈದು ದಿವಸ ಹೊರಗೆ ಬರ್ತಾನೆ ಸರ್ ಈಗೆಲ್ಲ ನಮಗೆಲ್ಲ ನಮ್ಗೆ ಗುರುತೈತೆ ಸರ್ ನಾಟಕ ಎಲ್ಲ ಪಾಲಿಟಿಕ್ಸ್ ಸರ್ ಎಲ್ಲ ದೊಡ್ಡ ದೊಡ್ಡ ಕೈ ಅದಾವ ಸರ್ ಎಲ್ಲ ಬರ್ತಾರೆ ನಾ ಎಸ್ ಅ ಕಾಮನ್ ಮ್ಯಾನ್ ನಂದ ಕೇಸ್ದಾಗ ನನಗೆ ಹಾಕ್ ಮಾಡ್ರ ಆಗಿತ್ತು ಹಾಕಿದೆ ಮತ್ತೆ ಕಾಂಟ್ರಾಕ್ ಕೇಸ್ ಹಾಕಿ ನನಗೆ ಸಿಗಿಸಿ ನನ್ನ ಕಡೆನ ಮತ್ತೆ ವಸೂಲಿ ಮಾಡಿ ಎಲ್ಲ ಆಗೇ ತೋರಿ ಸರ್ ಆಗುದಿಲ್ಲ ಬರ್ತಾ ನೋಡಿ ಸರ್ ಹದಿನೈದು ದಿವಸ ಬರ್ತಾ ನೋಡ್ರಿ ಸರ್ ನನ್ ಚಾಲೆಂಜ್ ಇತ್ತು ಸರ್ ಪೊಲೀಸಿಗೆ ಹೊಡಿಲಿ ಇಲ್ಲ ಅವ್ನು ಸೈಬರ್ ಹೊಡಿಲಿ ಸರ್ ಎಲ್ಲ ನಗಿನ ಕೈ ಇತ್ತು ಸರ್ ಇಲ್ಲೆಲ್ಲ ಕೈವಾಡ ಐತಿ ಇಂಥ ಇಂಥ ಮಂದಿಗೆ ನೀವು ಬೆಳೆಸ್ರಿ ಸರ್ ಮುಂದೆ ಅವನ ರೌಡಿ ಹಾಕಾನ ಆಮೇಲೆ ನೀವ ತ್ರಾಸ ತೋರಿ ಸರ್ ಈಗ ಇವ್ರಿಗ ತ್ರಾಸ ಹಾಕೈತಿ ಪೊಲೀಸರಿಗೆ ಮತ್ತೇನೂ ಇಲ್ರಿ ಸರ್ ನಾನು ಸರ್ ನನ್ನ ಅಂಗಡಿ ಬಿಟ್ಟೆ ಸರ್ ನನ್ನ ಅಂಗಡಿ ಬಿಟ್ಟೇನೆ ಆ ಏರಿಯಾಗ ಹೋಗುದು ಬಿಟ್ಟೆ ಸರ್ ನನ್ನ ಮನಿ ಬಿಟ್ಟೆ ಸರ್ ನಾಳೆ ನನ್ ಸ್ವಂತ ಮನಿ ಸರ್ ನನ್ ಪೂರ ಚಾಳ ಐತಿ ಗೌಳಿದಲ್ಲಿದೆ ನೀವ್ ಹೇಳಿದ್ ನೋಡಿದ್ರೆ ಇದು ಪಾಳೆಗಾರ ಕೊಂಪೆ ಅವ್ರು ಬೆಳೀತಾ ಹೋಗ್ತಾರ ಅವ್ರನ್ನ ಟಚ್ ಮಾಡೋರು ಅಂತ ಹೇಳ್ತೀರ ಹಾ ಹಂಗ ಸರ್ ಈಗ ನೋಡ್ರಿ ನನಗ್ ಹೊಡೆದ ಆಸ್ ಅ ಕಾಮನ್ ಪರ್ಸನ್ ಈಗ ಪೊಲೀಸ್ ಹೊಡೆದ ಅದು ಏನಾಗುದಿಲ್ಲ ಸರ್ ಅದು ಕೇಸ್ ಸಾಲ್ ಆಕೇತದ 100% ಹೇಳ್ತಾರೆ ನೋಡಿ ಸರ್ ಏನೋ ಒಂದ್ ದೊಡ್ಡ ಕೈ ಬರ್ತೈತಿ ಕೈವಾಡ ಐತಿ ಬರ್ತೈತಿ ಬಿಡಿಸ್ಕೊಂಡು ಹೋಗ್ತಾರ ಸರ್ ಮತ್ತ ಅವ್ ರಾಜ ಏ ಬಿಡಿಸ್ಯಾರ ತಗೋ ಮತ್ ಇನ್ನೊಬ್ಬ ನೋಡಿತಾನ ಈಗ ಪೊಲೀಸ್ ಹೊಡೆದಾನ ಆಮೇಲೆ ಪೊಲೀಸ್ ಹೊಡೆದಾಗ ಮುಗಿದು ಹೋಗ್ತಾರ ಮತ್ ಅವ ಕಾಮನ್ ಮನುಷ್ಯ ನಮ್ಮಂತಾರ ಏನ್ ಮಾಡ್ಬೇಕು ಸರ್ ಪ್ರಕಾರ ಈಗ ಹಿರಿಯತನಕ್ ಬರೋರಿಗೆ ಬೈಬೇಕು ಅವ್ರನ್ನೇ ಉಗುಳ್ಬೇಕು ಅಂತ ಹೇಳ್ತೀರಿ ನೀವು ಹೌದು 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 ನೋಡ್ರಿ ಸರ್ ಸಪೋರ್ಟ್ ಮಾಡ್ರಿ ಸರ್ ಚಲೋ ಕೆಲಸ ಮಾಡ್ರಿ ನಾವು ಸಪೋರ್ಟ್ ಮಾಡ್ತೀವಿ ಒಳ್ಳೆ ಕೆಲಸ ಮಾಡ್ರಿ ಒಳ್ಳೆ ಕೆಲಸ ಮಾಡ್ರಿ ನಾವು ಸಪೋರ್ಟ್ ಮಾಡ್ತೀವಿ ಇಂತ ಕೆಟ್ಟ ಕೆಲಸ ಮಾಡಿದ್ರ ಸರ್ ನಾವು ಮಾಡುದಿಲ್ಲ ಸಪೋರ್ಟ್ ಅದ ನಿಮ್ಮ ಹೋರಾಟ ಕಂಟಿನ್ಯೂ ಇರ್ತದೆ ಅದಕ್ಕೆ ನೀವು ಹೋರಾಟ ಸರ್ ನಂದು ಅಲ್ಲಿ ಕೇಸ್ ನಡೆಯುತ್ತೆ ಸರ್ ಅದ ಡಿಸ್ಟಿಕ್ ಹೊಡೆದ ನಡೆಯ ಸರ್ ಬಹಳ ಮಂದಿ ಬಂದಾರೆ ಸರ್ ಕಾಂಪ್ರಮೈಸ್ ಈಗ ದೊಡ್ಡದ ಮಂದಿ ಬಂದಾರ ನಾ ಕಾಂಪ್ರಮೈಸ್ ಮಾಡಿಲ್ಲ ಏನಾರ ನನಗೆ ನ್ಯಾಯ ಸಿಕ್ಕಿಲ್ಲ ನಾ ಹೈಕೋರ್ಟ್ ಹೋಗ್ತೇನೆ ಸರ್ ಇಲ್ಲ ಸುಪ್ರೀಂ ಕೋರ್ಟ್ ಹೋಗ್ತೇನೆ ಸರ್ ಅದ್ ಎಂತ ಮಟ್ಟ ನಮ್ ಕಾನೂನು ಐತಲ್ಲ ನಾ ನೋಡ್ತೇನೆ ಸರ್ ಅದ ಅನ್ಯಾಯದ ವಿರುದ್ಧ ನಾ ಹೋರಾಡ್ತೇನೆ ಕಾನೂನು ನಮ್ಮ ನನಗೆ ಭರವಸೆ ಸರ್ ಕಾನೂನು ಅನ್ಯಾಯದ ವಿರುದ್ಧ ವಿಶೇಷವಾಗಿ ಸರ್ ಮಾತಾಡಕ್ ಅವಕಾಶ ಕೊಟ್ರೆ ಜನ ನೀವ್ ಹೇಳೋದು ಅರ್ಥ ಆಗತ್ತೆ ನಾನ್ ಹೇಳೋದು ಅವ್ರಿಗೆ ಅರ್ಥ ಆಗತ್ತೆ ಹೇಳ್ರಿ ಸರ್ ಹೇಳ್ರಿ ನೀವ್ ಯಾಕೆ ಇಷ್ಟೊಂದು ಎಮೋಷನ್ ಆಗಿ ಆತುರದಿಂದ ಹೇಳ್ತಾ ಇದ್ದೀರಿ ನಿಮ್ಮ ಎಮೋಷನ್ ತೋರಿಸಿದ್ದೇನೆ ನಾವ್ ಮಾತಾಡ್ತಾ ಇರೋದು ಇವಾಗ ನಾವು ಮಾತಾಡುವಾಗ ಮೊದಲೇ ಮಾತಾಡ್ಬೇಡಿ ನಾ ಏನ್ ಹೇಳ್ತೀನಿ ನಿಮ್ಗೆ ಇವಾಗ ನಿಮ್ಮ ಹೋರಾಟ ಕಂಟಿನ್ಯೂ ಇರ್ತದೆ ಓಕೆ ಸರ್ ಆಮೇಲೆ ನೀವು ಯಾವ್ದೇ ರೀತಿಯಿಂದ ಕಾಂಪ್ರಮೈಸ್ ಆಗಲ್ಲ ಈ ಓಂಕಾರ್ ರಾಯಚೂರ್ ಅವರು ಯಾವಾಗ್ಲೂ ಪ್ರಾಬ್ಲಮೆಟಿಕ್ ಮನುಷ್ಯ ಅಂತಾನೆ ಒಂದು ಜಜ್ಮೆಂಟ್ ಕೊಡ್ತೀವಿ ಸೊ ಈಗ ನಿಮ್ಮ ಸಿಟಿಯಿಂದ ಈಗ ಅವರು ಗ್ರಾಮೀಣಕ್ಕೆ ಹೋಗಿದಾರೆ ಅಲ್ಲಿ ಕೂಡ ಇದೇ ಮಾಡ್ತಾ ಇದಾರೆ ಅಂತ ಹೇಳ್ತೀರ ಹೌದ್ ಸರ್ ಇದು ನೋಡ್ರಿ ನಂಗೂ ಗುರ್ತಿದ್ದಿಲ್ಲ ಈಗ ಗುರ್ತಾಯ್ತು ಅದಕ್ಕೆ ನಿಮ್ಗೆ ನಾ ಮೆಸೇಜ್ ಹಾಕಿದ್ದೆ ಸರ್ ಹೌದೌದು ನಂದು ಈಗ ಪ್ರಾಬ್ಲಮ್ ಐತೆ ಅಂತೇಳಿ ನಾ ಮೆಸೇಜ್ ಹಾಕಿದ್ದೆ ಸರ್ ಈಗ ಸಪೋರ್ಟ್ ಇದ್ದಿಲ್ಲ ಆಸ್ ನಿಮ್ ಚಾನೆಲ್ ಇಂದ ನಾ ತೋರಿಸ್ಬೇಕಂತೇಳಿ ನಾ ನಿಮಗೆ ಮಾತಾಡತ್ತೇನೆ ನೋಡ್ರಿ ಸರ್ ಖಂಡಿತ ಖಂಡಿತ ಈಗ ನೀವು ಬಗೆಹರಿಸ್ತಿರೋ ಗುರ್ತಿಲ್ಲ ಸರ್ ಅವ್ನ್ ಸಜಾ ಆಗಿ ನೋಡ್ರಿ ಸರ್ ಯಾಕಂದ್ರೆ ಹಿಂಗ ಮಾಡ್ಕೊಂಡ್ರ ಸರ್ ಲೈಫ್ ನಡೆಯಲ್ಲ ಸರ್ ಇನ್ನ ಹಂಗ ಅಂತ ನಾಲ್ಕು ಮಂದಿ ಹುಡ್ತಾರ ಸರ್ ಒಂದ್ ಕಾನೂನಿಂದ ಒಂದ್ ಏನ್ ಐತದ ಒಂದ್ ಹಕ್ಕ ಆ ಕಾನೂನಿಂದ ಬರ್ಬೇಕಾದ್ರು ಇಲ್ಲ ಇಂತ ನಾಲ್ಕು ಮಂದಿ ಹುಡ್ತಾರ ನೋಡ್ ಸರ್ ಈ ಎಪಿಸೋಡ್ ಅಲ್ಲೇ ಗ್ರಾಮೀಣ ಸ್ಟೇಷನ್ ಅವರು ನೋಡ್ತಾರೆ ಹಾಗೆ ಎಸ್ ಪಿ ಅವರು ನೋಡ್ತಾರೆ ಸರ್ ಸರ್ ನಾ ಎವರ್ ಇಡಿ ಸರ್ ನೀವು ಎನಿ ಟೈಮ್ ಕರೀ ಸರ್ ನಾ ಸೀದಾ ಹೇಳ್ತೇನೆ ಸರ್ ನಂದ್ ಏನಾಗೈತಿ ನಾ ಪ್ರಾಬ್ಲಮ್ ನಾ ನೀವ್ ಅನ್ನಾತಿರಲ್ಲ ಸರ್ ಜಲ್ದಿ ಜಲ್ದಿ ಮಾತಾಡಿದ್ದೆ ಅಂದ್ರೆ ಸರ್ ನಾ ಸಫರ್ ಆಗಿ ನನಗ್ ಗುರ್ತೈತೆ ಸರ್ ಒಂದೂವರೆ ತಿಂಗಳ ಸರ್ ನಂಗೆ ನಿದ್ದಿ ಬಂದಿಲ್ಲ ಏನು ಮಾಡಾರ್ದ ನಾ ಹೊಡ್ತಾ ಇದ್ದೀನಿ ನನ್ನ ಎಷ್ಟೇನ್ ಸರ್ ನನ್ನ ತಲೆಯಾಗ ನನ್ನ ಹೆಂಡತಿ ಮಕ್ಕಳು ಏನಿತ್ತಪ್ಪ ನಾ ಸತ್ತ ಮ್ಯಾಗ ಇವ್ರು ಬಾಟ್ಲಿ ತಗೊಂಡಿರ್ತಾರ ಆಸ್ ಅ ಕಾಮನ್ ಅವ್ರಿಗೆ ಬಂದು ಹೊಡೆದ್ ಬಿಡ್ತಾರ ಸರ್ ನಾ ಸರ್ ನಾ ಸತ್ತಿದ್ದೆ ಅಂದ್ರೆ ಸರ್ ಮೂರು ವರ್ಷ ಮಗ ಅಂತಾರ ಅವ್ರ ಪೂರ ಲೈಫ್ ಟೈಮ್ ನೋಡ್ಬೇಕು ನಾ ಸರ್ ಯಾರು ನೋಡ್ತಿರ ಸರ್ ಕಾಂಪ್ರಮೈಸ್ ಕರೆದು ಹಿಂಗ್ ಮಾಡ್ತಾರಲ್ಲ ನನಗ್ ತ್ರಾಸ ಆಗೈತಿ ಸರ್ ನನಗ್ ಬಾಳ್ ಶಿಟ್ ಐತಿ ಸರ್ ನನಗ್ ತ್ರಾಸ ಆಗೈತಿ ದೋಕಾ ಮಾಡಿ ಕಾಂಪ್ರಮೈಸ್ ಕರ್ ಹೊಡಿತಾರಲ್ಲ ಅರೆ ಕಾಂಪ್ರಮೈಸ್ ಕರೀ ಮುಗಿಸೋಣ ಅಲ್ಲ ಏನ್ ಹೊಡೆದಾಗ ನಾ ಬಂದೇನಿ ಸರ್ ಒಬ್ಬನ ಹೊಡೆದಾಗ ಬರ್ತಾನೆ ಸರ್ ಅಲ್ಲೇ
ಸೊ ಅಲ್ಲಿ ಕಾಂಪ್ರಮೈಸ್ ಕರೆದು ಮೋಸ ಆಗಿದೆ ಅಂತ ಹೇಳ್ತೀರಾ? ಮೋಸ ಆಗಿದೆ ಸರ್, ಬಾಟ್ಲಿ ತಗೊಂಡು ಹೋರ ಸರ್, ಸೇಮ್ ನೋಡಿ ಸರ್, ಏನ್ ಸಿಬ್ಬಂದಿ ಆಯ್ತಲ್ ಸರ್, ನಮ್ಮ ಆಫೀಸರ್ಗೆ ಸೇಮ್ ಕೇಸ್ ನೋಡ್ರಿ ಸರ್, ಬಾಟ್ಲಿ ತಗೊಂಡು ಹೋರ ಸರ್. ಸೊ ಈಗ ಪೊಲೀಸರಿಗೆ ಬಿಡೋದಿಲ್ಲ ಇವ್ರಿ, ಇನ್ ಜನಸಾಮಾನ್ಯರಿಗೆ ಏನಂತ ಪ್ರಶ್ನೆ ಮಾಡ್ತಾರೆ. ನಾ ಕಾಮನ್ ಪರ್ಸನ್ ಮತ್ತೆ ನಾವ ಈಗ ನಾ ಭಯ ಮಾಡತೀನಿ ಪೊಲೀಸರು ಹೋದ್ರೆ ಮತ್ತೆ ಹೆಂಗ್ ಸರ್ ಇವ್ರಿಗೆ ಹಂಗ ಬಿಟ್ರೆ ಏನ್ ಆಕೈತೆ ಸರ್ ಇನ್ ಫ್ಯೂಚರ್ ನೋಡ್ರಿ ನೀವು ಏನ್ ಯೋಚನೆ ಮಾಡಿ ಸರ್? ಸೊ ಇವ್ರನ್ನ ಬೆಳೆಸ್ತಾ ಇರೋದೇ ಈಗ ಮುಗಿಸ್ಲಿಕ್ಕೆ ಬಂದ ಹಿರಿಯರು ಅಂತ ಹೇಳ್ತಿದ್ರ? ಹೌದೌದೌದು, ಅವ್ರ ಕೂಡ ಕೆಟ್ಟದಕ್ಕೆ ಪ್ರಚೋದನೆ ಮಾಡಿ ಕೆಟ್ಟದಕ್ಕೆ ಅವರು ಸಹಕಾರ ಕೊಡ್ತಾ ಇದಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಸರ್. ಸೊ ಈಗ ಎಸ್ ಪಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಮೂಲಕ? ಯಾಕಂದ್ರೆ ಅವ್ರು ಆಲ್ರೆಡಿ ಆಕ್ಷನ್ ತಗೊಂಡಿದ್ದಾರೆ ಆಲ್ಮೋಸ್ಟ್ ಕಮಿಟಿಗೆ ಅವರು, ಆಮೇಲೆ ಗ್ರಾಮೀಣ ಸಿ ಪಿ ಐ ಅವರು ಆಸ್ ದ ಕಮಿಟಿ ಆಸ್ ಆಫೀಸರ್. ನಾ ಒಂದ್ ಇಷ್ಟಪಡಕ್ ಹೇಳ್ತೀನಿ ಸರ್, ಆಸ್ ಅ ಕಾಮನ್ ಮ್ಯಾನ್ ನನಗೆ ಆಗ್ಬಿಟ್ಟಿದೆ, ನನ್ನ ಪಾಸ್ಟ್ ಸರ್, ನನ್ನ ಪಾಸ್ಟ್ ಅದು ಹೋಗ್ಬಿಟ್ಟೈತಿ, ಬರೇ ಹೌದು ಸರ್. ಒಂದ್ ಟೈಮ್ ದಾಗ ನಾನು ಈಗ ಅಂಗಡಿ ಬಿಟ್ಟೇನ್ ಸರ್, ಮನೇನು ಬಿಟ್ಟೇನಲ್ಲ, ನನ್ನ ಸ್ವಂತ ಮನೆ ಸರ್, ಮನೆ ಬಿಟ್ಟೇನಿ. ಹಿಂಗ ಅವ್ರು ಮಾಡ್ಕೊಂಡು ಹೋದ್ರೆ ಈಗ ಸಿಬ್ಬಂದಿ ಮ್ಯಾಗ ಕೈ ಹಚ್ಚಾರ ಅಂದ್ರೆ ಸೀರಿಯಸ್ ಆಕ್ಷನ್ ತಗೋಬೇಕು ಸರ್. ಅರೆ ಎಷ್ಟು ಮಂದಿ ಅವ್ರು 17-20 ಮಂದಿ ಪೊಲೀಸ್ ಬಂದ್ರು, ಈಗ ನಮ್ದು ಕಾನೂನು ಐತಲ್ಲ ಪೊಲೀಸರು ಯಾಕೆ ಅದ್ರ ಸರ್, ಅವ್ರು ಅದ್ ಕರೆಮೆ ತಗೋಬೇಕು ಸರ್. ಖಂಡಿತ ಖಂಡಿತ ನನಗಾಗೈತಿ, ನಾ ಕಾಮನ್ ಮ್ಯಾನ್ ಸರ್, ನನಗೆ 10 ಮಂದಿ ಬಂದು ನೋಡಿದ್ರು ಯಾರು ನನ್ನ ಮಾತು ತಿಳಿದ್ರು ಸರ್ ಇಲ್ಲ ಅಲ್ಲ ಸರ್. ಈಗ ಏನ್ ಮಾಡ್ತೀರಿ? ನಾನು ನೋಡ್ತೇನೆ ಸರ್ ಪೊಲೀಸರಿಗೆ ಹೊಡೆದ್ರೆ ಏನ್ ಮಾಡ್ತಾರ ಮತ್ತೆ ಕಾಂಪ್ರಮೈಸ್ ಸರ್. ಅದೇ ನಾ ಹೇಳೇನಲ್ಲ ಸರ್, ಎಲ್ಲಾ ದಿನ ಸಂಡೇ ಆಗಿರಂಗಿಲ್ಲ, ಎಲ್ಲಾ ಆಫೀಸರ್ ಒಂದೇ ಇರಂಗಿಲ್ಲ ಅಜಯ್ ಅವ್ರೆ. ಅದು ಕೆಲವೊಂದಿಷ್ಟು ಏನಾಗುತ್ತೆ ನಿಮ್ಗೆ ಟೌನ್ ಸ್ಟೇಷನ್ ಆಗಿರುವ ಒಂದು ಕಹಿ ಅನುಭವ ನೀವು ಗ್ರಾಮೀಣಲ್ಲಿ ಆಗ್ಬಾಗ್ತದ ಅಂತ ತಿಳ್ಕೊಬೇಡಿ. ಯಾಕಂದ್ರೆ ಎಲ್ಲಾ ದುಶ್ಮನ್ ಸರ್, ನಾ ಯಾರ್ದು ದುಶ್ಮನ್ ಸರ್, ಅವ ತಪ್ಪ ನಾ ತಪ್ಪ ನನ್ ಸಜಾ ಕೊಡ್ರಿ ಸರ್ ನೀವು. ಖಂಡಿತ ಚಪ್ಪಲಿ ಮಾತಿನಿಂದ ಅವ್ರು ನಿಮ್ಗೆ ಎಷ್ಟು ನೋವು ಕೊಟ್ಟಿದಾರೆ ಅಂತ ಹೇಳಿ ಅರ್ಥ ಆಗ್ಬಿಡ್ತದೆ, ಪಬ್ಲಿಕ್ ಅರ್ಥ ಆಗ್ತದೆ. ಇವಾಗ ಸಪೋರ್ಟ್ ಅವ್ನ ಕಡೆ ನಿಮ್ ಕಡೆ 17 ಮಂದಿ ಬಂದ್ರೆ ಸರ್, ನನ್ನ ಕಡೆ ಅಂತೂ ಮ್ಯಾಗಿನ್ ಮ್ಯಾಕ್ ಫೋನ್, ಏ ಕೇಸ್ ಅದು ಡ್ರಾಪ್ ಮಾಡ್ಬಿಡ, ನಾನ್ ನಿಂತೆ ಸರ್, ನಂಗೆ ಎಫ್ ಐ ಆರ್ ಬೇಕು, ನಾ ಕೇಸ್ ಮಾಡೋಣ ಅಂತ. ಎಲ್ಲರೂ ಬಂದ್ರೆ ಸರ್, ದೊಡ್ಡದು ಕೈವಾಡ ಐತ್ ಸರ್, ಎಲ್ಲರೂ ಬಂದ್ರೆ ನಾ ತೋಳಲ್ಲ ಕೇಸ್, ಅಪ್ಪ ನಾ ಕೇಸ್ ಮಾಡ್ತೇನೆ ಅಷ್ಟೇ. ನಾ ಅದಕ್ಕೆ ನಿಂತಾನ ಸರ್, ಅದೇ ಹೈಕೋರ್ಟ್ ಹೋಗ್ಲಿ ಸರ್, ನಾ ಅಂತೂ ನಾ ಒಳಂಗಿಲ್ಲ ಸರ್, ನಾ ಹೈಕೋರ್ಟ್ ಅವ್ರು ಹೊಡೆದಿಂದವ್ರು. ನೀವು ಎಲ್ಲ ರೋಹನ್ ನಿಮ್ಗೆ ಏನಾಗ್ಬೇಕಂದ್ರಿ? ನಮ್ಮ ಅಣ್ಣನ್ ಮಗ ಸರ್ ಅವ, ಈಗ ಅವನಿಗೆ ಆ ರೀತಿ ಮೈ ಎಲ್ಲ ರಕ್ತ ಆದಾಗ ಯಾರು ಏನು ಅನ್ಲಿಲ್ಲ ಏನ್ರಿ? ಸಪೋರ್ಟ್ ಏನು ಅಂದಿಲ್ಲ ಸರ್, ಏನು ಅಂದಿಲ್ಲ, ನಾ ಹೋಗಿ ಹೋಗ್ಲಿ ಬಿಡಪ್ಪ, ಹೊಡೆದಾಟ ಆಗೈತಿ, ಏನಾಗೈತಿ, ಕಾಂಪ್ರಮೈಸ್ ಓಮ್ಕರ್ ಮಾಡ್ಬಿಡಪ್ಪ, ಹೊಡ್ತಾ ತಿನ್ನವ ನಮ್ಮ ಅಣ್ಣನ್ ಮಗ, ಚಾಕು ಹುಡ್ತೀನಂತೆ. ಆ ರಕ್ತನ ಏನು ಹೋಲಿ ಕಲರ್ ಅನ್ಕೊಂಡ್ಬಿಟ್ಟಿದ್ರ ಏನು? ಇಲ್ರಿ ಸರ್, ನೋಡಿದೆ, ಹೋಗ್ಲಿ ಬಿಡಪ್ಪ, ನೀ ಯಾಕೆ ಹೋಗ್ಬೋದು, ಯಾಕೆ ಬೇಕಪ್ಪ ನಿಂಗೆ ಅಂತ ನಾ ಬೈತೀಯ ಸರ್. ನಮ್ಮಪ್ಪ ಕೊಡ್ತಾರ, ಜಾಡಿಸಿ ಬಿಡ್ತಾನ, ನಾ ಬೇಡ ನಿನಗೆ ಹೇಳ್ತೀನಿ ಓಂಕಾರ ಅದನ್ನ ಹೇಳ್ಬಿಡ ಅನ್ನೋದಂತೇಳಿ. ಅದೇ ಸರ್ ನೋಡ್ರಿ, ನಾ ಕಾಂಪ್ರಮೈಸ್ ಹೋಗಿದ್ದೆ, ಏನಪ್ಪ ಅವನೇ ಹುಡುಗರು ಓಂಕಾರ, ಮುಗಿಸ್ಬಿಡಪ್ಪ, ಅವಂಗು ಹೊಡೆದಾರಪ್ಪ, ಅವ ಅಂತೂ ಹೊಡೆದಿಲ್ಲ, ಹೊರಗಿನ ಮಂದಿ ಬಂದ ಕರೆದು ಅವ ಹೊಡ್ದಾನ, ನಾದ್ರಿ ಅಂತೇಳಿ. ಯಾರೀ ಸರ್ ಅವ? ನಾದ್ರಿ, ನಾದ್ರಿ ಅವ್ನು ಅವ್ರಿಗೆ ನಿಮ್ ಕುಡಿದು ಬಂದ ಪೂರ ಬೇರ್ ಬಾಟ್ಲ್ ತಗೊಂಡ್ ಸರ್, ಕೈಯಾಗ ಐತಿ, ಹಾಕ್ತಾನ ಸರ್ ವಿಡಿಯೋ ನಿಮ್ಗೆ ಎಲ್ಲ ಹಾಕ್ತೇನೆ ಸರ್. ನೀವು ನೋಡ್ರಿ, ನಾ ಗಿಲ್ಟಿ ಅವ್ರ ನಂಗೆ ಸರ್, ನೀವು ಚಪ್ಪಲಿ ಹೊಡ್ರಿ ಸರ್, ನಾ ಗಿಲ್ಟಿ ಇದೆ ಅಂದ್ರೆ ನನಗೆ ಏನ್ ನೀವು ಸಜಾ ಕೊಡ್ತೀನಿ, ನಾ ಮುನ್ನ ಸರ್ ರೆಡಿ ಅಂತ ಸರ್. ನಮ್ಮ ಉದ್ದೇಶ ಆಗ್ಬಾರ್ದು ಸರ್ ಎಲ್ಲರಿಗೂ, ನೋಡಿ ನಾ ಅಮಾಯಕ ಅದೇನಿ, ಆದ್ರೂ ಅಷ್ಟು ನಾ ಅಮಾಯಕ ಅಲ್ರಿ ಸರ್, ನಾ ಹೋರಾಡ್ತೇನೆ. ನಮ್ಮಂತರ ಬಾಳ ಮಂದಿ ಸರ್, ಎಷ್ಟು ಮಂದಿ ಹೊಡೆದಾನೆ ಯಾರಿಗೆ ಕೊಡ್ತಾರ, ಸುಮ್ ಕುಂದರ್ತಾರ ಪಾಪ ಕಾಂಪ್ರಮೈಸ್ ಅಂತೇಳಿ. ಖಂಡಿತ ಖಂಡಿತ ಬರ್ತಾ ಸುಮ್ ಕುಂದರ್ತಾರ ಸರ್. ಒಂದು ಏನಾಯ್ತಲ್ಲ, ಅನ್ಯಾಯಕ್ಕೆ ಒಂದೊಂದು ಎಂಡ್ ಅಂತ ಇದ್ದೇ ಇರ್ತದೆ, ಪ್ರಸಾರ ಮಾಡ್ತೇನೆ. ನೀವು ಮಾಡ್ರಿ ಸರ್, ನೋಡ್ರಿ ಒಳ್ಳೇದೇ ಮಾಡ್ರಿ, ನಂದು ತಪ್ಪಿದ್ರ ಸರ್, ನಂದು ಆಗ್ರಿ ಅಲ್ಲಿ, ನಿಂದು ತಪ್ಪಾಯ್ತಂತೇಳಿ ನಾ ಸಮಯ ಕೇಳ್ತೇನೆ ಸರ್, ಬೇಕಂದ್ರೆ ನಾ ಸಜಾನು ತಗೊಂತೇನೆ ಸರ್. ಸರಿ ಸರಿ, ಸಜಾ ಆಗ್ಬೋದು ನೋಡ್ರಿ ಸರ್, ಅಷ್ಟು ಮಾಡ್ರಿ ಸರ್. ಖಂಡಿತ ನಾ ಪ್ರಸಾರ ಮಾಡ್ತೇನೆ. ಧನ್ಯವಾದ, ಮಾತಾಡಿ ಮಾಡ್ರಿ ಸರ್, ಮಾಡ್ರಿ ಮಾಡ್ರಿ ಸರ್. ಓಕೆ ಸರ್, ಓಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್. ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ. ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್, ಫೇಸ್ ಟ್ರೀಟ್ಮೆಂಟ್, ಪರ್ಮನೆಂಟ್ ಮೇಕಪ್, ನ್ಯಾಚುರಲ್ ಫೇಸ್ ಸೆರಮ್, ಹೈಡ್ರಾಫೇಶಿಯಲ್, ಆಂಟಿ ಏಜಿಂಗ್, ಏನಿಲ್ಲ ನಮ್ಮಲ್ಲಿ ಹೇಳಿ. ಒಂದೇ ಮಾತಲ್ಲಿ ಹೇಳಬೇಕಂದರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ. ಒಮ್ಮೆ ಭೇಟಿ ನೀಡಿ. ನಮ್ಮ ವಿಳಾಸದಲ್ಲಿ ಸಾಯಿ ಸ್ಕಂದ ಹೈಟ್ಸ್, EWS 18, ನಿಯರ್ ತ್ರಿವೇಣಿ ಬೇಕರಿ, ನವನಗರ, ಹುಬ್ಬಳ್ಳಿ. ನಮ್ಮ ನಂಬರ್ 855-38-72-164.
ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್. ಸರ್ ಸೈಕ್ ಆಗ್ಬಿಡ್ಬೇಕು. 7 ಡೇಸ್ ನೀವು ಯಾವುದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ, ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವ ಗಾಡಿ, ನಿಮ್ ಯಾವ್ದೋ ಒಂದ್ ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡೋಗ್ಬೋದು ನೀವು. ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ 2,20,000 ಇದೆ ಸರ್. 2,20,000 ರೂಪಾಯಿ ಗಾಡಿನ ಬರೀ 1,65,000 ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾಯಿದೀನಿ ಸರ್. ಇಷ್ಟ ಹೇಳಿ ಬರೀ 2,45,000 ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ 800 ಸರ್. ಸರ್ ನಿಮ್ಗೆ ಲೋನ್ ಬೇಕಾ? ಬನ್ನಿ ನನ್ನ ಹತ್ರ, ಜಸ್ಟ್ 20,000 ತಗೊಂಬನ್ನಿ, ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಕರ್ನಾಟಕ ಯಾವ ಮೂಲೆಯಲ್ಲಿ ಅಂದ್ರೆ ರೀ? ಅಬ್ಬಬ್ಬಾ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಅಬ್ಬಬ್ಬಾ ಲಾಟ್ರಿನಾ? ಅಬ್ಬಬ್ಬಾ ಲಾಟ್ರಿ. ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹೇಳ್ಬಿಡ್ಬೇಕು. 2010 ಮಾಡಲ್ ವೆಹಿಕಲ್ನ ಇವತ್ತು ಮಾರ್ಕೆಟ್ ಅಲ್ಲಿ 1,80,190 ಮಾರ್ತವ್ರಲ್ವಾ, ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ? ನಾನು ನಿಮ್ಗೆ ಬರೇ 1,60,000 2010 ಮಾಡಲ್ ಗಾಡಿ ಕೊಡ್ತಿದ್ದೀನಿ. ನಿಜ ಸರ್? 1,95,000 ಅಬ್ಬಬ್ಬಾ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾಯಿದ್ದೀನಿ. ಅಬ್ಬಬ್ಬಾ ಅನ್ನೋದೇ ಹೇಳಿದ್ದೀನಿ ಸರ್. ಒಳ್ಳೆ ಹೊಸ ಟೈರ್ ಹಾಕ್ಸಿ ಯಾರು ಕೊಡ್ತಾರೆ ನಿಮ್ಗೆ? ಟೈರ್ಗೆ 15,000 ಖರ್ಚು ಮಾಡಿದ್ದೀನಿ ಸರ್. 4 ಅಷ್ಟೇ ಹಾಕ್ಸಿದ್ದೀನಿ, ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ. ಒಂಥರ ಅಬ್ಬಬ್ಬಾ ಲಾಟ್ರಿ ಅನ್ನೋ ಪ್ರೈಸ್ ಸರ್. ಇದು 2,50,000 SX4 ಮಾರುತಿ ZXi ಗಾಡಿ ಇದು ಸರ್. ಹೇಳಿ ಸರ್, ಇನ್ನೊಂದು ಆಫರ್. 2016 ಮಾಡಲು ಮಾರುತಿ ಸೆಲೆರೇಟ್ ZXi ಕಾರ್ಗೆ ಟ್ರೈನ್ ಹತ್ಕೊಂಡು ಗಾಡಿ ಓಡ್ ಬಂದ್ಬಿಡಿ ಕೆಲಿಗೆ, ಇಮಿಡಿಯೇಟ್ ನಂಗೆ ಗಾಡಿ ತಗೋಬೇಕು ಅಂತ. ಬರೇ 4,35,000 ಗಾಡಿ ಕೊಡ್ತೀನಿ. ಅಬ್ಬಬ್ಬಾ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು 30,000 ಹೇಳ್ತಾ ಇದ್ದೀನಿ. ಫೈನಲ್ ಅಂದ್ರೆ ಸರ್ ಧಮಾಕ್ ಆಗ್ಬಿಡ್ಬೇಕು ಸರ್. ಧಮಾಕ ಪ್ರೈಸ್ ನಿಮ್ಗೆ. ನಮಸ್ಕಾರ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲಮಂಗ್ಲಕ್ಕೆ ಬಂದಿದ್ದೀನಿ. ನೆಲಮಂಗ್ಲನಲ್ಲಿ ಎಲ್ಲಪ್ಪ ಅಂದ್ರೆ ನೆಲಮಂಗ್ಲನಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ. ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೇಲ್ ಅಂತ ಹಬ್ಬ ಮಾಡ್ತಿದ್ದಾರೆ. ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿ ಆಗಿರ್ತೀರಾ. ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ, ಯಾವ್ದಾದ್ರೂ ಕಾರ್ ತಗೊಳ್ಳಿ, ಅದು 7 ದಿನ ಓಡಿಸಿ, ಓಡಿಸಿದ ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ, ಅನ್ಕಂಫರ್ಟಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳೋರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ, ಪಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.